ನನಗಿದನ್ನು ನಂಬುವ ಧೈರ್ಯವಿಲ್ಲ ಮಹಾರಾಜ. ಪುರಾತನ ಧರ್ಮವೇ ಪೂರ್ಣ ಸತ್ಯವೆಂದು ನಂಬುವವರಿಗೆ ಕರುಣೆ ಎನ್ನುವುದು ದುರ್ಬಲ ಮನಸ್ಸಿನ ದೋಷವೆನಿಸುತ್ತದೆ. ಅಂತವರು ಒಬ್ಬ ನಿಸ್ಸಹಾಯಕ ಸ್ತ್ರೀ ಪೂರ್ಣ ಗರ್ಭಿಣಿಯಾಗಿದ್ದಾಗಲೂ ಸಹ ಅವಳನ್ನು ಕಾಡಿಗೆ ಓಡಿಸುವ ಶಿಕ್ಷೆ ವಿಧಿಸಬಹುದು. ಎಲ್ಲ ಧರ್ಮಪಾಲಕರು ಇದಕ್ಕೆ ಅನುಮೋದನೆ ಕೊಡುವರು. ಇದೆಂತಹ ಮಾತು ಚಂದ್ರಮತಿ! ಓ, ಹೆಂಡತಿಗಿರಲಿ, ತನ್ನದೇ ಸಂತಾನಕ್ಕೂ ಇಂತಹ ಶಿಕ್ಷೆಯೇ? ಏಕೆ ಸಾಧ್ಯವಿಲ್ಲ ಮಹಾರಾಜ? ನಿಮ್ಮ ಏಕೈಕ ವಂಶೋದ್ಧಾರಕ ನಿರಪರಾಧಿ ರೋಹಿತನಿಗೆ ನೀವು ಶಿಕ್ಷೆ ಕೊಟ್ಟಿಲ್ಲವೇ? ಅಯ್ಯೋ, ನಾನು ಪಾಪಿ. ಇಲ್ಲ ಆರ್ಯ, ಇಲ್ಲ, ನೀವು ಪಾಪಿಗಳಲ್ಲ, ಧರ್ಮ ಪಾಲಕರು ಅಷ್ಟೇ. ಪುರಾತನ ಧರ್ಮ ಸಂಸ್ಥಾಪಕರ ಕೈಗೊಂಬೆಗಳು ನೀವು. ಇಷ್ಟು ಮಾತ್ರವೇ ನಿಮ್ಮ ಪಾಪ. ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳಿ ಆರ್ಯ. ಇನ್ನೆಂತಹ ಸಮಾಧಾನ ದೇವಿ! ನಿನ್ನನ್ನು ಅವಹೇಳನ ಮಾಡಿದವರು ಯಾರು ಎಂದು ತಿಳಿಯುವವರೆಗೂ ನನಗೆ ಎಂತಹ ಸಮಾಧಾನವೂ ಇಲ್ಲ. ಯಾವನೋ ಯಕಶ್ಚಿತ್ ಪ್ರಜೆ ನನ್ನ ಮೇಲೆ ಸಂದೇಹಪಟ್ಟು ನಾನು ಈ ರಾಜ್ಯದ ಮಹಾರಾಣಿಯಾಗಿರುವುದು ಸರಿಯಲ್ಲ ಎಂದು ಹೇಳಿದರೆ ನೀವೇನು ಮಾಡುವುದು ಸಾಧ್ಯ? ನಿನ್ನ ಅಗ್ನಿ ಪರೀಕ್ಷೆಯನ್ನು ಮಾಡುವುದಿಲ್ಲ, ಕಾಡಿಗೂ ಓಡಿಸುವುದಿಲ್ಲ, ಅದಂತೂ ನಿಶ್ಚಯ. ಇನ್ನೇನು ಮಾಡುತ್ತೀರಿ ಹೇಳಿ. ರಾಜ್ಯ ತ್ಯಾಗ ಮಾಡಿ ನಿನ್ನೊಡನೆ ನಾನೂ ಕಾಡಿಗೆ ಬಂದು ಬಿಡುತ್ತೇನೆ. ಇದಲ್ಲದೆ ಧರ್ಮಸಮ್ಮತವಾಗಿ ಇನ್ನೇನು ಸಾಧ್ಯವೋ ಗೊತ್ತಾಗುತ್ತಿಲ್ಲ. ಅಯ್ಯೋ, ಆಗಲೇ ಸತ್ಯ ಪರಿಪಾಲನೆಗಾಗಿ ಪ್ರಜಾಪಾಲನೆಯ ವಚನ ಭಂಗ ಮಾಡಿ ಒಂದು ಸಲ ದೇಶ ತ್ಯಾಗ ಮಾಡಿದ್ದಾಗಿದೆ, ಮತ್ತೊಂದು ಸಲ ಹಾಗೆ ಮಾಡುವಿರಾ ಮಹಾರಾಜ? ನಾನು ಪ್ರಜಾಪಾಲನೆಯ ವಚನ ಭಂಗ ಮಾಡಿದ್ದೇನೆ ಯಾವಾಗ? ಪ್ರಜೆಗಳನ್ನು ಬಿಟ್ಟು ಹೋಗಿದ್ದು ಕರ್ತವ್ಯ ಭಂಗವೇನೋ ಆಯಿತು, ಆದರೆ ವಚನ ಭಂಗ ಹೇಗೆ? ನನಗೆ ಅಗ್ನಿಸಾಕ್ಷಿಯಾಗಿ ಕೊಟ್ಟ ವಚನವಂತೂ ನಿಮಗೆ ಮರೆತು ಹೋಗಿತ್ತು. ಇರಲಿ, ರಾಜ್ಯಾಭಿಷೇಕದ ಸಮಯದಲ್ಲಿ ಸಹಸ್ರಾರು ಜನಗಳ ಎದುರಿನಲ್ಲಿ ಪ್ರಜೆಗಳನ್ನು ಸುಖವಾಗಿಟ್ಟುಕೊಂಡಿರುವುದು ನಿನ್ನ ಪರಮ ಕರ್ತವ್ಯ ಎಂದು ಋಷಿ ಜನಗಳು ಮಂತ್ರ ಹೇಳಿದಾಗ ಅಸ್ತು ಅಸ್ತು ಎಂದು ಹೇಳುತ್ತಿದ್ದುದು ಮರೆತೇ ಹೋಗಿದೆಯೇ? ಕರ್ತವ್ಯ ಧಾರಣೆ ಮಾಡುವಾಗ ವಚನ ಸ್ವೀಕಾರ ಮಾಡಿದ ಮೇಲೆ ಕರ್ತವ್ಯ ಲೋಪ ಮಾಡಿದ್ದರಿಂದ ವಚನ ಭಂಗವಾಗಲಿಲ್ಲವೇ? ಏನು ಹೇಳುತ್ತಿರುವಿ? ಯಾರೂ ಏಕೆ ಇದನ್ನು ನನ್ನ ಗಮನಕ್ಕೆ ತರಲಿಲ್ಲ? ಕ್ಷಮಿಸಿ ಆರ್ಯ, ನನ್ನಿಂದ ನಿಮಗೆ ಬಹಳ ಹಿಂಸೆಯಾಗುತ್ತಿದೆ. ನಾನು ಕಳೆದ 3 ವರ್ಷ ನಿಮಗಾಗಿ ಬಹಳ ಪರಿತಪಿಸುತ್ತಿದ್ದೇನೆ. ವಚನ ಪಾಲನೆಯೇ ನಿಮ್ಮ ಮಹದ್ಧರ್ಮವೆಂದು ಸಂಪೂರ್ಣವಾಗಿ ನಂಬಿದ್ದವರು ನೀವು. ನಿಮಗೆ ಈ ಹಲವು ವಚನ ಭಂಗಗಳ ನೆನಪಾಗುತ್ತೆ, ನಿಮ್ಮ ಮನಃಶಾಂತಿ ನಾಶವಾಗುವುದು. ನೀವೆಷ್ಟು ವೇದನೆ ಅನುಭವಿಸುತ್ತಿರುವಿರೋ ಎಂದು ನನಗೆ ಬಹಳ ದುಃಖವಾಗುತ್ತಿತ್ತು. ಇವೆಲ್ಲ ನಿಮ್ಮ ಅರಿವಿಗೆ ಬರದೇ ಇದ್ದುದು ನನಗೀಗ ಬಹಳ ಸಂತೋಷದ ವಿಷಯ. ದೇವಿ, ಧರ್ಮದ ಇನ್ನೊಂದು ಮುಖ ಈಗ ನನಗೆ ನಿನ್ನಿಂದಾಗಿ ಕಾಣುತ್ತಿದೆ. ಪುರಾತನ ಧರ್ಮಗಳ ಕಟ್ಟಳೆಗಳನ್ನು ರೂಢಿಸಿಕೊಂಡವರಿಗೆ ಹೊಸ ಪ್ರಶ್ನೆಗಳೇ ಏಳುವುದಿಲ್ಲ. ನನ್ನ ಗತಿಯೂ ಹೀಗೆ ಆಗಿದೆ. ವೇದ, ಶಾಸ್ತ್ರ, ಪುರಾಣ, ಸ್ಮೃತಿಗಳ ವಿದ್ಯೆ ಜೀವನದ ದಾರಿಗೆ ಕಟ್ಟಿಕೊಟ್ಟ ಬುತ್ತಿಯೇ ಹೊರತು ಅಜ್ಞಾನದ ಬಂಧನವನ್ನು ಬಯಲಾಗಿಸುವ ವಿಜ್ಞಾನ ಅದರಲ್ಲಿಲ್ಲ. ನಿನ್ನ ಪ್ರಶ್ನೆಗಳನ್ನೆಲ್ಲ ಕೇಳಿಬಿಡು ದೇವಿ, ನಿನ್ನ ಪ್ರಶ್ನೆಗಳನ್ನು ಉತ್ತರಿಸುವ ವಿಶ್ವಾಸ ನನ್ನಲ್ಲಿಲ್ಲ. ಆದರೆ ಪ್ರಶ್ನೆಗಳಿಂದಲೇ ನಾನು ಕಲಿಯುವುದು ಬಹಳ ಇದೆ. ಏನಾದರೂ ಈಗ ನೀನು ಹಾಕಿದ ಪ್ರಶ್ನೆಗಳಿಗಿಂತ ಕಠೋರವಾದದ್ದು ಯಾವುದೂ ಇರುವುದು ಸಾಧ್ಯವಿಲ್ಲ. ನೀವು ಹೀಗೆಂದುಕೊಂಡಿದ್ದರೆ ನೀವು ಕಲಿಯುವುದು ಬಹಳ ಇದೆ. ಈ ಕಾರಣಕ್ಕಾದರೂ ನನ್ನನ್ನು ಸದಾ ಕಾಡುತ್ತಿರುವ ನನ್ನ ಮತ್ತೊಂದು ಪ್ರಶ್ನೆಯನ್ನು ನೀವು ಕೇಳಲೇಬೇಕು. ಕೇಳಿಬಿಡು ಚಂದ್ರಮತಿ, ಕೇಳಿಬಿಡು. ಹಿಂದಿನ ಯಾವ ಪಾಪಕ್ಕೆ ನನಗೆ ಈ 3 ವರ್ಷಗಳ ಶಿಕ್ಷೆಯಾಯಿತೋ ಗೊತ್ತಿಲ್ಲ, ಆದರೆ ನಾನು ಯಾವುದೋ ಒಂದು ಮಹಾಪುಣ್ಯದ ಕೆಲಸವನ್ನು ಮಾಡಿರಲೇಬೇಕು. ಅದಕ್ಕೆ ಹೌದು ಹೌದು, ನಾವಿಬ್ಬರೂ ಸತಿಪತಿಗಳಾಗಿದ್ದು ನಮ್ಮ ಸುಕೃತಗಳ ಫಲವೇ ಇರಬೇಕು. ನಾನು ಹಾಗೆ ಹೇಳುತ್ತಿಲ್ಲ ಮಹಾರಾಜ, ನಾನು ಹಾಗೆ ಹೇಳುತ್ತಿಲ್ಲ ಮಹಾರಾಜ. ನನ್ನ ಕಷ್ಟ ಜೀವನದಲ್ಲಿನ ಒಂದು ಸೌಭಾಗ್ಯ
ಆ ವಿಪ್ರ ನನ್ನ ಸ್ವಾಮಿಯಾದದ್ದು. ಏನು ಏನು ನೀನು ಹೇಳುತ್ತಿರುವುದು ದೇವಿ? ನಿನ್ನ ಜೀವನದ ಒಂದು ಸೌಭಾಗ್ಯ ಆ ಕಟುಕ ವಿಪ್ರನೆ. ರೋಹಿತನನ್ನ ನಿನ್ನನ್ನ ಈ ಸ್ಥಿತಿಗೆ ತಂದ ಆ ಮಹಾಲೋಭಿ ವಿಪ್ರನೆ. ಅವನ ಲೋಭದ ಪ್ರಶ್ನೆ ಈಗ ಬೇಡ. ನಮ್ಮಿಬ್ಬರ ಮನಸ್ಸನ್ನು ಇನ್ನೂ ಹೆಚ್ಚಾಗಿ ಕಿಡಿಸಬಲ್ಲ ವಿಷಯ ಇನ್ನೊಂದಿದೆ. ನಿಮ್ಮ ಋಣಭಾರ ಇಳಿಸುವುದಕ್ಕೆ ನನ್ನನ್ನು ಬೆಲೆ ಕೊಟ್ಟು ಕೊಂಡುಕೊಂಡ ಆ ಪುರುಷ ನನ್ನನ್ನು ಇಷ್ಟಪಟ್ಟಾಗ ಅವನ ಇಚ್ಛೆ ಪೂರ್ಣ ಮಾಡುವುದು ನನ್ನ ಧರ್ಮವಾಗಿತ್ತೋ ಇಲ್ಲವೋ, ಇದೇ ನನ್ನ ಮಹಾಪ್ರಶ್ನೆ. ದೇವಿ ದೇವಿ, ಏನು ಏನಿದು? ಹಾ ಸ್ವಾಮಿ, ನಾನು ನಿರಾಕರಿಸಿ ಅವನಿಗೆ ಅತೃಪ್ತಿಯಾಗಿದ್ದರೆ ನನ್ನ ದಾಸಿ ಧರ್ಮ ನಷ್ಟವಾಗುತ್ತಿತ್ತೆ. ಹಾಗೆ ನನ್ನ ದಾಸಿ ಧರ್ಮ ನಷ್ಟವಾದಾಗ ನನ್ನನ್ನು ದಾಸಿಯಾಗಿ ಮಾರಿ ಹಣ ಪಡೆದ ನಿಮ್ಮ ಧರ್ಮವೂ ಲೋಪವಾಗುತ್ತಿತ್ತು ತಾನೆ. ಓ ಛೇ ಛೇ, ದಾಸಿ ಧರ್ಮ ಎಂತಹ ಧರ್ಮ? ಏಕೆ ಹರಿಪುತ್ರ, ನಮ್ಮ ಹಿಂದಿನ ಮಿಲನದಲ್ಲಿ ಆ ಸ್ಮಶಾನದಲ್ಲಿ ಮಧ್ಯರಾತ್ರಿಯಲ್ಲಿ ನಿಮ್ಮ ಏಕೈಕ ಪುತ್ರನ ಶವ ಸಂಸ್ಕಾರದ ಶುಲ್ಕದ ವಿಷಯದಲ್ಲಿ ದಾಸಧರ್ಮದ ಮಹತ್ವದ ಪರವಾಗಿ ನೀವು ಮಾಡಿದ ದೀರ್ಘ ಭಾಷ್ಯ ಮರೆತು ಹೋಗಿದೆಯೇ? ವಿಪ್ರನಿಗೆ ಸುಖ ಸಿಕ್ಕದಿದ್ದರೆ ನನ್ನ ದಾಸಿ ಧರ್ಮ ನಷ್ಟವಾಗುತ್ತದೆ, ಇದರಿಂದ ನಿಮ್ಮ ವಣಿಜ ಧರ್ಮ ಲೋಪವಾಗುತ್ತದೆ. ಹೀಗೆ ಇತ್ಯರ್ಥ ಮಾಡುವುದು ಸರಿತಾನೆ? ಅಥವಾ ನಾನು ಆ ಸ್ವಾಮಿಯ ಇಚ್ಛೆ ಪೂರೈಸಿದರೆ ನನ್ನ ನಿಮ್ಮ ಧರ್ಮಗಳೆರಡೂ ಸಂಪನ್ನವಾಗುತ್ತಿದ್ದುವು ತಾನೆ? ಈಗಲೂ ನನ್ನನ್ನು ಸುಡುತ್ತಿರುವ ಪ್ರಶ್ನೆ ಇನ್ನೊಂದಿದೆ. ಏನದು? ಈ ಕಿಡಿಗೆ ಯಾವುದೋ ಧರ್ಮಿಷ್ಠ ಗಾಳಿಯೂದಿ ಒಂದು ಪ್ರಳಯ ಮಾಡಬಹುದು. ಪತಿ ಜೀವಂತವಾಗಿರುವಾಗಲೇ ಧರ್ಮಸಮ್ಮತವಾಗಿಯೇ ನನ್ನ ಮಾರಾಟವಾದ ಮೇಲೆ ನಮ್ಮ ವಿವಾಹ ಬಂಧನ ಉಳಿದಿದೆಯೋ ಅಥವಾ ಕಡಿದು ಹೋಗಿದೆಯೋ? ಏಕೆ ಏಕೆ ಮಾತಿಲ್ಲ? ಸತ್ಯ ಧರ್ಮಗಳ ಪಾಲನೆಯಲ್ಲಿ ಪ್ರಸಿದ್ಧರಾದ ನಿಮಗಾದರೂ ಈ ಅರ್ಥವಿಲ್ಲದ ಧರ್ಮಗಳಲ್ಲಿ ದಾರಿ ಕಾಣುತ್ತೇನೋ ನೋಡೋಣ. ಹೇಳಿ ಆರ್ಯ, ಹೇಳಿ. ಓಹೋ, ವ್ಯಾಖ್ಯಾರ್ಥ ನಡೆಸಿ ಇತ್ಯರ್ಥ ಮಾಡುವುದಕ್ಕೆ ಪಂಡಿತರುಗಳು ಬೇಕಲ್ಲವೇ? ನನಗೆ ಆಗ ಯಾರಿದ್ದರು ಮಹಾರಾಜ, ಯಾರಿದ್ದರು ಹೇಳಿ. ನಾನು ಆಗ ಆ ಸ್ವಾಮಿಯ ಇಚ್ಛೆ ಪ್ರಕಟವಾದ ಕ್ಷಣದಲ್ಲಿ ನಿಮ್ಮ ಹಾಗೆ ಮೌನವಾಗಿದ್ದರೂ ಅದು ಸಮ್ಮತಿಯಾಗಿ ಹೋಗುತ್ತಿತ್ತಲ್ಲ. ನನ್ನ ಆ 3 ವರ್ಷಗಳ ಪ್ರತಿ ಕ್ಷಣದ ದುಸ್ಥಿತಿ ನಿಮಗೆ ಅರ್ಥವಾಗುತ್ತಿದೆಯೇ ಮಹಾರಾಜ? ಅರ್ಥವಾಗುತ್ತಿದೆ ಚಂದ್ರಮತಿ, ಆಗುತ್ತಿದೆ. ನಾನು ಮಹಾ ಕಷ್ಟಗಳನ್ನು ಎದುರಿಸಿ ಜಯಿಸಿದನೆಂಬ ಅಹಂಕಾರ ನನಗೆ ಬಹಳವಾಗಿತ್ತು. ನಿನ್ನ ರೋಹಿತನ ಕಷ್ಟಗಳ ಅರಿವಾದ ಮೇಲೆ ನನಗೆ ತಿಳಿಯುತ್ತಿದೆ ನಾನು ಎಷ್ಟು ಸುಖವಾಗಿದ್ದೆ ಎಂದು. ಆದರೂ ಕಡೆಗೆ ಕಡೆಗೆ ಮಹಾಕೀರ್ತಿಯ ಲಾಭವಾಗಿರುವುದು ನನಗೆ ದೇವಿ, ಮಹಾಕೀರ್ತಿಯ ಲಾಭವಾಗಿರುವುದು ನನಗೆ, ಮಹಾಕೀರ್ತಿಯ ಲಾಭ ನನಗೆ, ಸತ್ಯವಂತನಾದ ನನಗೆ, ಸತ್ಯವಂತನಾದ ನನಗೆ ಮಹಾಕೀರ್ತಿಯ ಲಾಭ ಲಾಭ. ಈಗಲಾದರೂ ಹೇಳಿ ಆರ್ಯ, ಏನು ನಡೆದಿದ್ದರೂ ಅದರಲ್ಲಿ ನನ್ನದೇನು ತಪ್ಪು? ಕ್ಷಮಿಸು ದೇವಿ, ಸತ್ಯ ಸತ್ಯ ಧರ್ಮಾಧರ್ಮಗಳ ವಿವೇಚನೆ ಮಾಡಬಲ್ಲೆ ಎಂಬ ನನ್ನ ಭ್ರಮೆ ತೊಲಗಿ ಹೋಗಿದೆ. ಆದರೂ ನಿನ್ನನ್ನು ರಕ್ಷಿಸುವುದು ನನ್ನ ಪುರುಷ ಧರ್ಮ, ದುಷ್ಟರನ್ನು ಶಿಕ್ಷಿಸುವುದು ನನ್ನ ಕ್ಷಾತ್ರ ಧರ್ಮ. ಆ ವಿಪ್ರನೇನಾದರೂ ದುಷ್ಕಾರ್ಯ ಮಾಡಿದ್ದರೆ ಹೇಳು. ದುಡುಕಬೇಡಿ ಮಹಾರಾಜ, ಧರ್ಮರಕ್ಷಣೆಯ ನಿಮ್ಮ ಭ್ರಮೆ ಇನ್ನೂ ತೊಲಗಿ ಹೋಗಿಲ್ಲ. ನಿಮ್ಮ ಈ ಕ್ಷಾತ್ರ ಧರ್ಮ, ಈ ಪೌರುಷಗಳೆಲ್ಲ ಆ ವೈದಿಕ ಧರ್ಮದ ಮುಂದೆ ನಿಷ್ಪ್ರಯೋಜಕವಾದವು. ಯಾವ ಪತ್ನಿಗೂ ಧರ್ಮದ ಇರುಕಿನಲ್ಲಿ ಸಿಕ್ಕಿಕೊಂಡಿರುವ ಪತಿಗಳಿಂದಾಗಲಿ ಕ್ಷತ್ರಿಯರಿಂದಾಗಲಿ ರಕ್ಷಣೆ ಸಿಕ್ಕುವುದಿಲ್ಲ, ಇದು ಖಂಡಿತ. ಈ ಅಸಹಜ ಧರ್ಮಗಳ ಪ್ರಾಬಲ್ಯ ಹೀಗೆಯೇ ಮುಂದುವರೆದರೆ ಇನ್ನೂ ಕೆಟ್ಟ ಕಾಲ ಬರುತ್ತದೆ.
ಛೇ ನಿನ್ನ ಮನಸ್ಸು ಹೋಸಿ ಹೋಗಿದೆ ದೇವಿ. ನಿನ್ನ ವೇದನೆ ಅತಿಯಾಗಿ ಚಿತ್ತಭ್ರಮೆ ಆಗುತ್ತಿರಬೇಕು. ಸ್ವಲ್ಪ ಸ್ವಲ್ಪ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೋ ಚಂದ್ರಮತಿ. ಎಂದೂ ನಡೆಯದ ದುಷ್ಕಾರ್ಯಗಳನ್ನು ಊಹಿಸಿ ಮನಸ್ಸು ಕೆಡಿಸಿಕೊಳ್ಳಬೇಡ. ಭವಿಷ್ಯವಾಣಿಯೊಂದು ನಿಮ್ಮ ಪ್ರಪಿತಾಮಹನಿಗೆ. ನಿಮ್ಮ ವಂಶದ ಶ್ರೇಷ್ಠ ಧರ್ಮಿಷ್ಠನೊಬ್ಬ ನಿಮ್ಮ ವಂಶದ ನಿರಪರಾಧಿ ಕುಲವಧುವನ್ನು ವಿಕ್ರಯ ಮಾಡಿ ಜಗತ್ಪ್ರಸಿದ್ಧನಾಗುತ್ತಾನೆ ಎಂದು ಹೇಳಿದ್ದರೆ ಅವರು ನಂಬುತ್ತಿದ್ದರೆ ಮಹಾರಾಜ? ಸ್ವಲ್ಪ ಯೋಚಿಸಿ ಹೇಳಿ. ನಿಜ, ಯಾರೂ ನಂಬುತ್ತಿರಲಿಲ್ಲ. ನಿಮ್ಮ ಪೂರ್ವಜರು ನಂಬುತ್ತಿರಲಿಲ್ಲ, ನಿಜ. ಆದರೆ ನಿಮ್ಮ ಮುಂದಿನ ಪೀಳಿಗೆಯವರ ಮೇಲೆ ನಿಮ್ಮ ಸತ್ಯ ಸಾಧನೆಯ ಸತ್ಪರಿಣಾಮ ಏನಿರಬಹುದು ಗೊತ್ತೇ ಆರ್ಯ. ನಿಮ್ಮ ಆದರ್ಶದಿಂದ ಉತ್ತೇಜಿತರಾಗಿ ತಮ್ಮ ತಮ್ಮ ಬಹಳಷ್ಟು ಪುರುಷಾರ್ಥ ಸಾಧನೆಗಳಿಗೆ ತಮ್ಮ ಪತ್ನಿಯರನ್ನು ಉಪಯೋಗಿಸಬಹುದು. ಸತ್ಪ್ರಜೆಗಳಂತೂ ತಮ್ಮ ತಮ್ಮ ಋಣಗಳನ್ನೆಲ್ಲ ತೀರಿಸಿಬಿಡುತ್ತಾರೆ ಪತ್ನಿಯರನ್ನು ಮಾರಿ. ಬಹುಪತ್ನಿಯರಿದ್ದರಂತೂ ಬಹಳ ಲಾಭ. ಇಂತಹವರೆಲ್ಲ ನಿಮಗೆ ಗುರುದಕ್ಷಿಣೆ ಕೊಡಬೇಕಲ್ಲವೇ ಆರ್ಯ? ನಾನು ತಪ್ಪು ಮಾಡಿದೆ ದೇವಿ. ಆದರೆ ಈ ಪ್ರಶ್ನೆಗಳಿಗಿಂತ ಹೆಚ್ಚಾಗಿ ಇನ್ನೊಂದು ಪ್ರಶ್ನೆ ನನ್ನನ್ನು ಕಾಡುತ್ತಿದೆ. ಆ ಪ್ರಶ್ನೆಯನ್ನು ಕೇಳಲು ಭಯವಾಗುತ್ತಿದೆ. ಕೇಳಿ ಆರ್ಯ. ಪುರುಷನಿಗೆ ಸ್ತ್ರೀಯಿಂದ ಎಂತಹ ಭಯ? ಆದರೆ ಎಲ್ಲಾ ಪತಿಗಳಿಗೂ ತಮ್ಮ ಪತ್ನಿಯರ ವಿಷಯದಲ್ಲಿ ಈ ಸಹಜ ಭಯ ಇರುತ್ತದೆ. ದೇವಿ, ಆ ಬ್ರಾಹ್ಮಣ ಎಂದಾದರೂ ಪ್ರಯತ್ನ ಮಾಡಿದನೆ? ಇದು ಭಯವಲ್ಲ, ಇದು ಸಂದೇಹ. ಇದು ಎಲ್ಲಾ ಸತಿಯರು ತಮ್ಮ ಪತಿಯರಿಂದ ಅನುಭವಿಸಲೇಬೇಕಾದ ಅನೇಕ ಹಿಂಸೆಗಳ ಮೂಲ. ಓಹ್, ಹೇಳು ಹೇಳು ಚಂದ್ರಮತಿ, ದಯವಿಟ್ಟು ದಯವಿಟ್ಟು ಹೇಳು. ಆ ಬ್ರಾಹ್ಮಣನೊಬ್ಬ ಪುರುಷ, ನಾನವನ ದಾಸಿ. ಅವನ ಪುರುಷಾರ್ಥ ಸಾಧನೆಗೆ ಅವನೇನು ಮಾಡಿದ್ದರೂ ನೀವೇ ಕಾರಣರಾಗಿದ್ದ ಈ ವಿಚಿತ್ರ ಸಂದರ್ಭದಲ್ಲಿ ಧರ್ಮ ವಿರೋಧವಾಗುವುದಿಲ್ಲ. ಹಾಗಿದ್ದ ಮೇಲೆ ಈ ನಿಮ್ಮನ್ನು ಕಾಡುತ್ತಿರುವ ಸಂದೇಹ ನನ್ನ ಮೇಲಿನದು. ಒಬ್ಬ ಪತಿಗೆ ಇದಕ್ಕಿಂತ ಹೆಚ್ಚಿನ ವೇದನೆ ಏನಿರುವುದು ಸಾಧ್ಯ? ಅರ್ಥ ಮಾಡಿಕೋ ದೇವಿ. ನಾನು ಸಹಿಸಿದ ಅಸಹ್ಯ ಯಾತನೆಗಳ ವಿವರ ಕೇಳಿದ್ದರಿಂದ ನಿಮಗಾಗಿರುವ ವೇದನೆಗಿಂತ ನನ್ನ ಮೇಲಿನ ಸಂದೇಹದ ವೇದನೆಯೇ ನಿಮಗೆ ಹೆಚ್ಚಾಯಿತು. ಈ ಸಂದೇಹವೂ ಒಂದು ಸರ್ವವ್ಯಾಪಿ ಪುರುಷ ಲಕ್ಷಣವೇ. ಹೆಂಡತಿಯನ್ನು ಮಾರಿಬಿಟ್ಟ ಮೇಲೂ ಆ ಸ್ವತ್ತನ್ನು ಬೇರೆಯವರು ಅನುಭವಿಸಿದರೇನೋ ಎನ್ನುವ ಈ ಸ್ವಾರ್ಥ, ಈ ಮತ್ಸರ ನಿಮ್ಮಂತಹ ಸತ್ಯನಿಷ್ಠರಲ್ಲೇ ಇಷ್ಟು ಪ್ರಬಲವಾಗಿದೆಯಲ್ಲ. ಚಿಚಿ, ಇನ್ನು ಇನ್ನು ಮುಂದೆ ಹೆಂಗಸರ ಗತಿ ಇನ್ನೂ ಅಧೋಗತಿ. ಇನ್ನೂ ಒಂದು ಹೊಸ ಪುರುಷ ಧರ್ಮವು ಆಚರಣೆಗೆ ಬರುತ್ತೇನೋ. ಒಬ್ಬ ಪುರುಷ ಸತ್ತರೆ ಅವನ ಹೆಂಡತಿಯ ತಲೆ ಬೋಳಿಸಿ ಕುರೂಪ ಮಾಡಿಬಿಡುತ್ತಾರೆ, ಅಥವಾ ಪತಿಯ ಹೆಣದ ಜೊತೆ ಅವಳನ್ನು ಕಟ್ಟಿ ಜೀವಂತವಾಗಿ ಸುಟ್ಟು ಬಿಡುತ್ತಾರೆ. ಮುಂದೆ ಇದೂ ಒಂದು ಮಹಾಧರ್ಮ ಕಾರ್ಯ ಎನಿಸಿಕೊಳ್ಳುತ್ತೆ. ಯಾವ ಧರ್ಮದಲ್ಲಿ ಕರುಣೆಗೆ ಯಾವ ಬೆಲೆಯೋ ಇಲ್ಲವೋ ಅಂತಹ ಧರ್ಮದಲ್ಲಿ ಇಂತಹ ಧರ್ಮ ಕಾರ್ಯಗಳು ಖಂಡಿತ ಖಂಡಿತ ನಡೆಯುತ್ತವೆ. ಇಲ್ಲ, ವೈದಿಕ ಧರ್ಮ ಈ ವಿನಾಶದ ಮಟ್ಟಕ್ಕೆ ಇಳಿಯುವುದಿಲ್ಲ ದೇವಿ. ಇಳಿದರೆ ಆ ಧರ್ಮವೇ ನಾಶವಾಗಿ ಹೋಗ್ತದೆ. ಆ ಚಿಂತೆ ಈಗ ಬೇಡ. ಚಂದ್ರ, ನೀನು ಹೇಳುತ್ತಿರುವ ಯಾವ ಮಾತೂ ನನ್ನ ಬುದ್ಧಿಯನ್ನು ಮುಟ್ಟುತ್ತಿಲ್ಲ. ನನ್ನಲ್ಲಿ ದಯೆ ತೋರಿಸು. ನಿಮ್ಮಿಬ್ಬರ ಮಧ್ಯೆ ಏನು ನಡೆಯಿತು ಅಂತ ಬೇಗ ಹೇಳಿಬಿಡು. ಆ ವಿಪ್ರ ಕೊಡು ಲೋಭಿಯಾಗಿದ್ದ, ಆದರೆ ಕಾಮಿಯಾಗಿರಲಿಲ್ಲವೇನು. ಇದನ್ನೇ ನಾನಾಗಲೇ ಹೇಳಿದ್ದು ನನ್ನ ಜನ್ಮದ ಒಂದೇ ಪುಣ್ಯ ಫಲವೆಂದು. ನನಗೆ ಗೊತ್ತಿತ್ತು ದೇವಿ, ನನಗೆ ಗೊತ್ತಿತ್ತು. ಆ ವಿಪ್ರ ಧರ್ಮಿಷ್ಠನಾಗಿದ್ದ. ನೀನು ಕಾರಣವಿಲ್ಲದೆಯೇ ಹೆದರಿಕೊಂಡು ವೃಥಾ ಚಿಂತನೆಯಲ್ಲಿ ಜೀವನ ವ್ಯರ್ಥ ಮಾಡಿಕೊಂಡೆ. ಅದು ಕಡೆಯವರೆಗೂ ನನಗೆ ಗೊತ್ತಿತ್ತೆ ಮಹಾರಾಜ. ಇದು ಮೊದಲೇ ಊಹಿಸುವ ವಿಷಯವಾಗಿದ್ದರೆ ನೀವು ತಾನೇ ಇಷ್ಟು ಹೊತ್ತು ತಳಮಳಿಸಿದ್ದೇಕೆ? ಅವನು ಪಂಡಿತ, ಅವನ ಧರ್ಮ ಅವನನ್ನು ಈ ದುಷ್ಕೃತ್ಯದಿಂದ ಕಾಪಾಡುತ್ತಿತ್ತು. ಓ, ನೀನು ಅವನನ್ನು ನಂಬಬಹುದಾಗಿತ್ತು. ಧರ್ಮಾಂಧರಾದವರಿಗೆ ವಾಸ್ತವದಲ್ಲೂ ಸತ್ಯ ಕಾಣುವುದಿಲ್ಲ. ಕರುಣೆ ಇದ್ದವನಾಗಿದ್ದರೆ ಆ ವಿಪ್ರ ನನ್ನನ್ನು ಮಾರಲು ಪ್ರಯತ್ನ ಮಾಡುತ್ತಿರಲಿಲ್ಲ. ಏನು? ಅದು ಸರಿಯೇ.
ಮಾರಾಟವಾಗಿದ್ದರೂ ಚೆನ್ನಾಗಿತ್ತು. ಯಾರಾದರೂ ನನ್ನನ್ನು ಅವನಿಂದ ಕೊಂಡಿದ್ದರೆ ಆ ಇನ್ನೊಬ್ಬನ ಧರ್ಮವನ್ನು ನಾನು ನೀವಿಬ್ಬರೂ ಪರೀಕ್ಷಿಸಬಹುದಾಗಿತ್ತಲ್ಲವೇ? ಏನು ಮತ್ತೆ ಅವನು ನಿನ್ನನ್ನು ಮಾರುವುದೇ? ಅವನಿಗೆ ತಕ್ಕ ಶಿಕ್ಷೆಯಾಗಲೇಬೇಕು. ಏಕೆ? ನಿಮ್ಮ ಧರ್ಮದಲ್ಲಿ ಹೆಂಗಸರನ್ನು ಮಾರುವ ಹಕ್ಕು ಅವರ ಗಂಡಂದರಿಗೆ ಮಾತ್ರ ಇದೆಯೋ? ದುಡ್ಡು ಕೊಟ್ಟು ಕೊಂಡುಕೊಂಡ ಸ್ವಾಮಿಗೆ ದಾಸರನ್ನು ಮಾರುವ ಹಕ್ಕಿಲ್ಲವೋ? ನಾನಂತೂ ಧರ್ಮ ಸಂಕಟದಲ್ಲಿ ಸಿಕ್ಕಿ ಈ ದುಷ್ಕೃತ್ಯ ಮಾಡಬೇಕಾಗಿ ಬಂತು. ಆತನೇಕೆ ನಿನ್ನನ್ನು ಮಾರಬೇಕಾಗಿತ್ತು? ಸಕಲೈಶ್ವರ್ಯ ಸಂಪನ್ನ ಮಹಾರಾಜ ದುಡ್ಡಿಗೋಸ್ಕರ ನನ್ನನ್ನು ಮಾರಿದ. ಆತನಿಗೇನು, ತನ್ನ ಹೆಂಡತಿಯನ್ನೇ ಮಾರುವಷ್ಟು ಸಂಕಟವಿತ್ತೋ ಇಲ್ಲವೋ ನನಗೆ ತಿಳಿಯದು. ಆದರೆ ದಾಸಿಯನ್ನು ಮಾರುವಷ್ಟು ಇದ್ದಿರಬೇಕು. ಎಷ್ಟು ಜನ ಎಂತೆಂಥವರು ಬಂದು ನನ್ನನ್ನು ನೋಡಿಕೊಂಡು ಹೋದರು ಗೊತ್ತೇ ಮಹಾರಾಜ? ಅವರ ಭೀಕರ ಮುಖಗಳನ್ನು ನೋಡಿ, ಅಸಹ್ಯದ ಮಾತುಗಳನ್ನು ಕೇಳಿ, ಇವರು ನನ್ನನ್ನು ಕೊಳ್ಳದಿರಲಿ, ಇವರು ನನ್ನನ್ನು ಕೊಳ್ಳದಿರಲಿ ಎಂದು ದೇವರನ್ನು ಕೇಳುವುದಲ್ಲದೆ ಇನ್ನೇನೂ ಸಾಧ್ಯವಿರಲಿಲ್ಲ ನನಗೆ. ಸತ್ಯ, ಯಾರೂ ನನ್ನನ್ನು ಕೊಳ್ಳಲು ಮುಂದೆ ಬರಲಿಲ್ಲ. ನಿನ್ನನ್ನು ಯಾರೂ ಏಕೆ ಕೊಂಡುಕೊಳ್ಳಲಿಲ್ಲ ಚಂದ್ರಮತಿ? ನನ್ನನ್ನು ರಕ್ಷಿಸಿದ್ದು ನನ್ನ ಮಹಾವೀರ ಕ್ಷತ್ರಿಯ ಪತಿಯೂ ಅಲ್ಲ, ಸನಾತನ ಧರ್ಮವೂ ಅಲ್ಲ. ನನ್ನನ್ನು ಉಳಿಸಿದವರು ನನ್ನ ಆ ನಿಶ್ಯಕ್ತ ಪುತ್ರ ರೋಹಿತ, ಆ ನಿರ್ಬಲೆ ಸ್ತ್ರೀ ನನ್ನ ಗೃಹಸ್ವಾಮಿನಿ. ರೋಹಿತನನ್ನು ನನ್ನೊಡನೆ ಇಟ್ಟುಕೊಳ್ಳುವುದಕ್ಕೆ ಯಾರೂ ಸಿದ್ಧವಿರಲಿಲ್ಲ. ತಾಯಿ ಮಕ್ಕಳನ್ನು ಬೇರೆ ಮಾಡಬಾರದೆಂದು ಹಠ ಹಿಡಿದು ಅನಶನ ಮಾಡಿ ಪಾಪ ಪುಣ್ಯಗಳ ಪರಿಚಯ ಮಾಡಿಕೊಟ್ಟಳು ಆ ದಯಾಮಯಿ ತಾಯಿ. ಇಂದಿಗೆ ನಿಮ್ಮ ವಂಶ ಉಳಿದಿರುವುದು ಆ ತಾಯಿಯಿಂದ. ಆ ತಾಯಿಗೆ ನನ್ನದೂ ನಮಸ್ಕಾರಗಳು. ಇನ್ನೂ ಒಂದು ಪ್ರಶ್ನೆ ಇದೆ ದೇವಿ, ಮನಸ್ಸಿನಲ್ಲಿ ಅದುಮಿಡಲಾಗದ ಪ್ರಶ್ನೆ. ವಕ್ರ ಕುತೂಹಲವೆಂದು ನೀನು ಹಂಗಿಸಿದರೂ ನಾನು ಕೇಳಿಯೇ ಬಿಡುತ್ತೇನೆ. ಆ ವಿಪ್ರನು ಅಥವಾ ಯಾರಾದರೂ ನಿನ್ನನ್ನು ಕೊಂಡವರು ನಿನ್ನ ಮೇಲೆ ಬಲಾತ್ಕಾರ ಮಾಡಿದ್ದರೆ ಏನು ಮಾಡುತ್ತಿದ್ದೆ ಚಂದ್ರಮತಿ? ಸ್ತ್ರೀಯರ ನಡತೆಯ ಬಗ್ಗೆ ಈ ಕುತೂಹಲದ ವಿಕಾರ ಎಲ್ಲ ಪುರುಷರಿಗೂ ಇರುವ ಇನ್ನೊಂದು ವ್ಯಾಧಿ. ಪುರುಷರಿಗೆ ಅಪರಾಧ ಮಾಡಿದ ಮೇಲೆಯೇ ದಂಡನೆ, ಅದು ನ್ಯಾಯ. ಆದರೆ ಸ್ತ್ರೀಯರಿಗೆ? ಅಪರಾಧಕ್ಕೆ ಬಲಿಯಾದವರಿಗೂ ದಂಡನೆ, ಸಂದೇಹಕ್ಕೆ ಆಸ್ಪದರಾದವರಿಗೂ ದಂಡನೆ, ಅಪಮಾನದ ದಂಡನೆಯಂತೂ ಖಂಡಿತ. ಇದೇನು ಮಹಾರಾಜ ನಿಮ್ಮ ಪುರಾತನ ಧರ್ಮ ಮಾನ್ಯವಾದ ರಾಜದಂಡನೆಯ ನಿಯಮ? ನಾನು ಈಗ ನಿನ್ನನ್ನು ರಾಜನಾಗಿ ಕೇಳುತ್ತಿಲ್ಲ, ನಿನ್ನ ಪತಿಯಾಗಿ ಕೇಳುತ್ತಿದ್ದೇನೆ. ನೀವು ನನ್ನ ಪತಿ ಎಂದು ಸಂದೇಹವಿಲ್ಲದೆ ಹೇಳುತ್ತಿರುವಿರಾ ಆರ್ಯ? ಅಲ್ಪ ಹಣ ತೆಗೆದುಕೊಂಡು ನೀವು ನನ್ನನ್ನು ಆ ವಿಪ್ರನಿಗೆ ಮಾರಿದಿರಿ. ಆ ವಿಪ್ರ ನನ್ನನ್ನು ನಿಮಗೆ ಹಿಂದಿರುಗಿಸುವುದಕ್ಕೆ ಅಪಾರ ಧನವನ್ನು ಅವನಿಗೆ ಕೊಟ್ಟಿರುವಿರಿ. ಹೀಗೆ ಎರಡು ಸಲ ಮಾರಾಟವಾದ ನನ್ನ ಮೂರನೆಯ ಸ್ವಾಮಿ ನೀವು. ನೀವು ಸ್ವಾಮಿಯೇನೋ ನಿಜ, ಆದರೆ ನನ್ನ ಪತಿಯೇ? ಓಹ್, ಇದು ಒಂದು ಪ್ರಶ್ನೆಯೇ ದೇವಿ? ಯಾವ ಪಂಡಿತರು ಪ್ರಜೆಗಳು ಇದುವರೆಗೆ ನನ್ನ ಮುಂದೆ ಈ ಆಕ್ಷೇಪಣೆ ಎತ್ತದೇ ಇದ್ದ ಮೇಲೆ ನಾನು ನಿನ್ನ ಪತಿಯೇ? ಹಾಗಿದ್ದ ಮೇಲೆ ಪತಿಗಳು ಕೇಳಲು ಆಸೆ ಪಡುವ ಉತ್ತರವನ್ನೇ ಕೊಡುತ್ತೇನೆ. ಇಂತಹ ದುಸ್ಥಿತಿಯಲ್ಲಿನ ನಿರ್ಗತಿಕ ಸ್ತ್ರೀಗೆ ನಿಮ್ಮ ಧರ್ಮ ತೋರಿಸುವ ದಾರಿ ಇದೊಂದೇ. ಯಾವುದು? ಬಾವಿಗೆ ಹಾರಿಕೊಂಡು ವಿಷ ಕುಡಿದೋ ಸಾಯುವುದು. ಓ, ನನಗೆ ಗೊತ್ತಿತ್ತು ದೇವಿ, ನನಗೆ ಗೊತ್ತಿತ್ತು, ನನಗೆ ಚೆನ್ನಾಗಿ ಗೊತ್ತಿತ್ತು. ನೀನು ಪತಿವ್ರತೆ ಎನ್ನುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ನಮ್ಮ ಇಕ್ಷ್ವಾಕು ವಂಶದ ಕುಲವಧುವಾದ ನಿನ್ನಿಂದ ಬೇರೆ ಯಾವ ವಿಧವಾದ ನಡತೆಯೂ ಸಾಧ್ಯವಿಲ್ಲ. ನಿಮಗೆ ಹೀಗೆ ಮಹದಾನಂದ ಕೊಡುವ ಸದವಕಾಶ ನಾನು ಸಾಯದೇ ಇದ್ದಿದ್ದರಿಂದ ತಪ್ಪಿ ಹೋಯಿತು. ನಿಮ್ಮ ವಂಶದ ಕೀರ್ತಿ ಹೆಚ್ಚಿಸುವ ಸೌಭಾಗ್ಯವೂ ಕಳೆದು ಹೋಯಿತು. ಈಗ ಗಮನವಿಟ್ಟು ಕೇಳಿ, ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕೆ ಯಾರ ಬಲಾತ್ಕಾರಕ್ಕೂ ನಾನು ಕಾಯಬೇಕಾಗಿರಲಿಲ್ಲ. ಗಂಡನೇ ಮಾರಿಬಿಟ್ಟಾಗ ಆದ ಅಪಮಾನದಲ್ಲಿ ಆತ್ಮಹತ್ಯೆಯೇ ಒಂದು ಮಹಾ ಸುಖವಾಗಿತ್ತು. ಪ್ರತಿ ರಾತ್ರಿ ಆತ್ಮಹತ್ಯೆ ಸುಖದ ಕನಸು ಕಂಡು ಆ ಸುಖ ತ್ಯಾಗ ಮಾಡಬೇಕಾಗಿ ಬಂದಿದ್ದರಿಂದ ಹೇಳುತ್ತಿದ್ದೇನೆ. ಏನು? ನಾನು ಸತ್ತು ನಿಮ್ಮ ವಂಶದ ಕೀರ್ತಿ ಹೆಚ್ಚಿಸಿದ್ದರೆ ನಿಮ್ಮ ವಂಶವೇ ನಿರ್ನಾಮವಾಗಿ ಹೋಗುತ್ತಿತ್ತಲ್ಲ, ಆ ವಿಷಯ ಯೋಚನೆ ಮಾಡಲೇ ಇಲ್ಲವೇ?
ಅದು ಹೇಗೆ ಹೇಗೆ? ರೋಹಿತನನ್ನು ಅನಾಥನನ್ನಾಗಿ ಮಾಡಿ ಹೋಗುವಾಗ ಈ ವಂಶದ ಚಿಂತೆ ಎಲ್ಲಿ ಹೋಗಿತ್ತು ಮಹಾರಾಜ? ನಾನು ವಿಷ ಕುಡಿದು ಸತ್ತಿದ್ದರೆ ರೋಹಿತನ ಗತಿ ಏನಾಗುತ್ತಿತ್ತು? ಅವನ ಜೀವ ಉಳಿದಿದ್ದರೂ ಹರಿಶ್ಚಂದ್ರನ ವಂಶದವನು ಎಂದು ಅವನು ಹೇಳಿಕೊಳ್ಳುತ್ತಿದ್ದನೆ. ಈಗಲೇ ನನಗಾಗಿರುವ ಅನ್ಯಾಯ ಅಪಮಾನಗಳಿಗೆಲ್ಲ ನೀವೇ ನೀವೇ ಕಾರಣರು ಎಂದು ನಿಮ್ಮ ಮೇಲೆ ಅವನಿಗೆ ತಿರಸ್ಕಾರ ದ್ವೇಷ ಎರಡೂ ಪ್ರಬಲವಾಗಿದೆ. ಇದು ನಿಮಗೆ ಗೊತ್ತೇ ಮಹಾರಾಜ? ರೋಹಿತನು ಹೀಗೆ ಇದ್ದಾನೆಯೇ? ಭಾಸ್ಕರ ಪಂಡಿತರು ಇದನ್ನೇ ಹೇಳಿದರು. ಏನಾಗಿಲ್ಲ ಆ ರೋಹಿತನಿಗೆ. ಆ ವಯಸ್ಸಿನ ಬಾಲಕನಿಗೆ ಏನೇನಾಗಬಾರದೋ ಅವೆಲ್ಲ ಆಗಿ ಹೋಗಿದೆ. ಮೊದಲನೆಯದಾಗಿ ಅವನ ದೇಹಸ್ಥಿತಿ ಭಯಜನಕವಾಗಿದೆ. ದೇಹ ಬೆಳೆಯುವ ಈ ವಯಸ್ಸಿನಲ್ಲಿ ಆಹಾರ ಆರೋಗ್ಯಗಳ ಅಭಾವ ಬಹಳ ಉಗ್ರವಾದದ್ದು. ಈಗ ಅವನ ದೇಹ ಅವನ ಸಮವಯಸ್ಕರ ದೇಹಗಳಿಗಿಂತ ಎತ್ತರದಲ್ಲಿ ತೂಕದಲ್ಲಿ ಎಲ್ಲ ತರಹದ ಬೆಳವಣಿಗೆಯಲ್ಲೂ ಬಹಳ ಹಿಂದೆ ಬಿದ್ದಿದೆ. ನೀವು ಇದುವರೆಗೂ ವೈದ್ಯರಿಂದ ಅವನ ಪರೀಕ್ಷೆ ಮಾಡಿಸದೇ ಇರುವುದಕ್ಕೆ ಒಂದೇ ಒಂದು ಪುಟ್ಟ ಕಾರಣ ಕೊಡುವುದು ಸಾಧ್ಯವೇ ನಿಮಗೆ? ಕಣ್ಣನ್ನು ಕುಕ್ಕುತ್ತಿರುವ ಈ ಕಠೋರ ಸತ್ಯ ನಿಮಗೆ ಕಾಣಿಸದೆ ಹೋಯಿತಲ್ಲ. ಇದು ಸತ್ಯಾಂಧತೆ ತಾನೆ? ಏನಾದರೆ ನಷ್ಟವಾದ ಬೆಳವಣಿಗೆ ಮತ್ತೆ ಅವನಿಗೆ ಬರುವುದಿಲ್ಲ. ಅವನ ದೇಹದ ಎತ್ತರ ನಿಮ್ಮದರಷ್ಟಾಗುವುದಂತೂ ಸಾಧ್ಯವೇ ಇಲ್ಲ. ಶಕ್ತಿ ಹೆಚ್ಚಿದ ಹೊರತು ಅವನಿಗೆ ವಿದ್ಯೆ ತಲೆಗೆ ಹತ್ತುವುದಿಲ್ಲ. ಈಗಿನ ವಯಸ್ಸಿಗೆ ತಕ್ಕಂತೆ ಮಾಡಿಸಬೇಕಾದ ಶಸ್ತ್ರಾಭ್ಯಾಸವನ್ನು ಇನ್ನು 3 ವರ್ಷಗಳಾದರೂ ಮುಂದೂಡಬೇಕು. ಅವನ ಈಗಿನ ದೇಹಸ್ಥಿತಿಯಲ್ಲಿ ಅಶ್ವಾರೋಹಣ ಶಿಕ್ಷಣ ಪ್ರಾರಂಭಿಸುವುದು ದೊಡ್ಡ ಅಪಾಯವಾಗುತ್ತದೆ. ನನ್ನ ಸತೀತ್ವದ ವಿಷಯದಲ್ಲಿ ನೀವು ಇಷ್ಟೊಂದು ವಕ್ರಾಸಕ್ತಿಯ ಪ್ರಶ್ನೆಗಳನ್ನು ಕೇಳಿದಿರಲ್ಲ, ಈಗ ನಾನು ಅಂತಹುದೇ ಒಂದೇ ಒಂದು ಪ್ರಶ್ನೆ ನಿಮ್ಮ ವಂಶೋದ್ಧಾರದ ವಿಷಯದಲ್ಲಿ ಕೇಳಬಹುದೇ ಹರಿಪುತ್ರ? ರೋಹಿತನ ಜೊತೆಗೆ ಒಂದು ಹೆಣ್ಣು ಮಗುವಿಗಾಗಿ ನಾನು ಬಹಳ ಆಸೆ ಪಡುವ ಮೂರ್ಖತನ ಮಾಡಿದ್ದೆ. ಹಾಗಾಗಿದ್ದರೆ ವಂಶಕ್ಕೆ ಬೇಡವಾದ ಪುತ್ರಿ ಇದ್ದಿದ್ದರೆ ನಿಮಗೆ ಅನುಕೂಲವಾಗಿತ್ತೇನು? ವಂಶೋದ್ಧಾರಕನನ್ನು ಉಳಿಸಿಕೊಂಡು ಪತ್ನಿ ಪುತ್ರಿಯರನ್ನು ಮಾರಿದ್ದರೆ ನಿಮ್ಮ ಋಣವೂ ಬೇಗ ತೀರುತ್ತಿತ್ತು, ನಿಮ್ಮ ವಂಶವೃದ್ಧಿಯೂ ಆಗುತ್ತಿತ್ತು. ರೋಹಿತನನ್ನು ನನ್ನೊಂದಿಗೆ ಮಾರುವಾಗ ಆದ ಕಷ್ಟ ನಷ್ಟ, ಆ 8 ವರ್ಷದ ಕನ್ಯೆಯನ್ನು ಮಾರುವಾಗ ನಿಮಗಾಗುತ್ತಿರಲಿಲ್ಲ, ಹೌದಲ್ಲವೇ? ಹೌದಲ್ಲವೇ ಮಹಾರಾಜ? ಹರಿಪುತ್ರ, ಅಯ್ಯೋ ಅಯ್ಯೋ, ನನ್ನಿಂದ ತಪ್ಪಾಯಿತು, ತಪ್ಪಾಯಿತು, ನನ್ನನ್ನು ಕ್ಷಮಿಸಿ. ನಾನು 3 ವರ್ಷ ದಿನ ದಿನವೂ ಕ್ಷಣ ಕ್ಷಣವೂ ಅನುಭವಿಸುತ್ತಿದ್ದ ದುಃಖಗಳನ್ನೆಲ್ಲ ಹೀಗೆ ಒಟ್ಟಾಗಿ ನಿಮ್ಮ ಮೇಲೆ ಹೇರಬಾರದಾಗಿತ್ತು. ಈಗ ನನಗೆ ತಿಳಿಯುತ್ತಿದೆ, ನೀವು ಈ ಎಷ್ಟೋ ಅಪರಾಧಗಳ ಪರಿವೆಯೇ ಇಲ್ಲದೆ ನೆಮ್ಮದಿಯಾಗಿದ್ದೀರಿ. ನಿಮ್ಮ ಸುಖವನ್ನು ಹಾಳು ಮಾಡುವ ಈ ಕೆಟ್ಟ ಬುದ್ಧಿ ನನಗೇಕೆ ಬಂದಿತು ಗೊತ್ತಿಲ್ಲ. ನನ್ನ ಅಪರಾಧ ಕ್ಷಮಿಸಿ ಹರಿಪುತ್ರ, ಕ್ಷಮಿಸಿ. ನಾನೆಂತಹ ಸ್ತ್ರೀ, ಕರುಣೆಯಿಲ್ಲದ ಸ್ತ್ರೀ, ನನ್ನ ಕ್ರೌರ್ಯವನ್ನು ಕ್ಷಮಿಸಿ ಆರ್ಯ, ಕ್ಷಮಿಸಿ. ನಿನ್ನದೆಂತಹ ಅಪರಾಧ ಚಂದ್ರ, ಮಹಾಪರಾಧಿ ನಾನು. ನಂಬಿ ಕೈ ಹಿಡಿದವಳಿಗೆ, ಆ ಎಳೆಯ ಮಗುವಿಗೆ ಅಸಹ್ಯ ನರಕ ಯಾತನೆಗಳನ್ನು ಕೊಟ್ಟೆ. ನಿಮ್ಮ ಜೀವನವನ್ನೇ ಹಾಳು ಮಾಡಿದ ಕಡು ಪಾಪಿ ನಾನು, ಕಡು ಪಾಪಿ. ನಿಮ್ಮ ಕ್ಷಮೆ ಕೇಳುವ ಧೈರ್ಯವೂ ನನಗಿಲ್ಲ. ಸಮಾಧಾನ, ಸಮಾಧಾನ ಮಾಡಿಕೊಳ್ಳಿ ಹರಿಪುತ್ರ. ಅಪರಾಧ ಮಾಡಿದವರು ನೀವು ಅಲ್ಲ, ನಾನು ಅಲ್ಲ. ನಾವಿಬ್ಬರು ಯಜ್ಞ ಪಶುಗಳು, ಧರ್ಮಕ್ಕೆ ಬಲಿಯಾದವರು. ನೀವು ಅನೇಕರ ಹಾಗೆ ಬೂಟಾಟಿಕೆಯ ಧರ್ಮಿಷ್ಠರಲ್ಲ. ಪುರಾತನ ಧರ್ಮಗಳನ್ನು ಪೂರ್ಣ ಸತ್ಯವೆಂದು ನಂಬಿ ಸ್ವಾರ್ಥವನ್ನು ಪೂರ್ಣವಾಗಿ ತ್ಯಜಿಸಿ
ಸತ್ಯವಾಗಿ ಧರ್ಮವನ್ನು ಪಾಲಿಸುವ ಪ್ರಯತ್ನ ಮಾಡಿದಿರಿ. ಧರ್ಮದ ಸೂತ್ರ ಗೊಂಬೆಯಾದಿರಿ. ನಿಮ್ಮ ತಪ್ಪೆಲ್ಲ ನೀವು ನಂಬಿದ ಧರ್ಮ, ನಿಮ್ಮಿಂದ ಮಾಡಿಸಿದ ಅಪರಾಧಗಳು, ನನಗಾದ ಕಷ್ಟಗಳಿಗೆಲ್ಲ ಮೂಲ ಕಾರಣ ನಾನು ಸ್ತ್ರೀಯಾಗಿರುವುದು. ಯಾವ ಕುಟುಂಬಕ್ಕೆ ಎಂತಹ ವಿಪತ್ತು ಬಂದರೂ ಎಲ್ಲರಿಗಿಂತ ಹೆಚ್ಚು ಹಿಂಸೆಗೊಳಗಾಗುವವಳು ಆ ಕುಟುಂಬದ ಸ್ತ್ರೀ. ಇದುವರೆಗೆ ಮರೀಚಿಕೆ ಡಾಕ್ಟರ್ ಎಂಎನ್ ಕೇಶವರಾವ್ ಅವರ ಬುದ್ಧ ಹರಿಶ್ಚಂದ್ರ ನಾಟಕದ ಬಾನುಲಿ ರೂಪ ಕೇಳಿದಿರಿ. ಪಾತ್ರ ಪರಿಚಯ: ಹರಿಶ್ಚಂದ್ರ ಬಿಆರ್ ಶಿವರಾಮಯ್ಯ, ಚಂದ್ರಮತಿ ಎಸ್ ಸತ್ಯವತಿ, ಕರುಣಾಮಯಿ ಜಿಎಸ್ ಜಾನಕಿ, ಗೃಹಸ್ವಾಮಿ ಜಿಪಿ ರಾಮಣ್ಣ, ಭಾಸ್ಕರಾಚಾರ್ಯ ಎಸ್ಎನ್ ಶೇಷಗಿರಿ. ನಿರ್ದೇಶನ ಶ್ರೀಮತಿ ಕೆಎಸ್ ನಿರ್ಮಲಾದೇವಿ. ಸಂಕಲನ ಹಾಗೂ ನಿರ್ಮಾಣ ರಘುಪತಿ ಹೆಗಡೆ. ನಾಟಕ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.